1924ರಲ್ಲಿ ಮೊದಲನೇ ಕಾಂಗ್ರೆಸ್ ಅಧಿವೇಶನವಾಗಿ ಇಂದಿಗೆ ಬರೋಬ್ಬರಿ 100 ವರ್ಷವಾದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ನಡೆಸ್ತಾ ಇದ್ದೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಬುಧವಾರ ಹಿರೇಬಾಗೇವಾಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಮಹಾತ್ಮ ಗಾಂಧೀಜಿ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ. ಇವತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ಏನು ಮೊದಲನೇ ಕಾಂಗ್ರೆಸ್ ಅಧಿವೇಶನ ಆಯಿತು 1924ರಲ್ಲಿ, ಆ ಅಧಿವೇಶನದ್ದು 100ನೇ ವರ್ಷದ ಒಂದು ಸಂಭ್ರಮಾಚರಣೆ. ಈ ದಿವಸ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಏನು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಅವರ ಒಂದು ದಿನದಂದು ವಿಶೇಷವಾಗಿ 100 ದಿವಸ ಕಾಂಗ್ರೆಸ್ ಅಧಿವೇಶನ ಆಗಿ 100ನೇ ವರ್ಷದ ಏನು ಒಂದು ಸಂಭ್ರಮಾಚರಣೆ, ಎರಡನ್ನೂ ಸೇರಿ ಗಾಂಧಿ ನಡಿಗೆ, ಒಂದು ಗಾಂಧಿ ಭಾರತ ಅಂತ ಒಂದು ಹೆಸರಿನ ಕೆಳಗಡೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಾಂಧಿ ನಡಿಗೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ವಿ. ವಿಶೇಷವಾಗಿ ಹಿರೇಬಾಗೇವಾಡಿಯಲ್ಲಿ ಇವತ್ತು ನಾವು ಲಕ್ಷ್ಮೀದೇವಿ ಮಂದಿರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಗಾಂಧಿ ನಡೆದು ಬಂದಂಥ ದಾರಿಯಲ್ಲಿ ಅವರ ಒಂದು ಹೇಳಿಕೊಟ್ಟಂಥ ಒಂದು ಏನು ಹಿತವಚನಗಳಿರ್ಬೋದು, ಆ ಎಲ್ಲ ಹಿತವಚನಗಳನ್ನು ಬಿತ್ತರಿಸುವ ಮೂಲಕ ಇವತ್ತು ನಡೆದುಕೊಂಡು ಬಂದ್ವಿ. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಸಹಸ್ರಾರು ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇವತ್ತು ಭಾಗವಹಿಸಿದ್ದಾರೆ. ಇನ್ನು ಮುಂದೆ ಇಲ್ಲಿ ನಮ್ಮ ಪಡಿಬಸವೇಶ್ವರ ದೇವಸ್ಥಾನದ ಒಂದು ಸಮುದಾಯ ಭವನದಲ್ಲಿ KPCC ಏನು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ದಾರೆ ಗಾಂಧಿ ಭಾರತದ ಒಂದು ಕಾರ್ಯಕ್ರಮ, ಇಲ್ಲಿಂದ ಜೂಮ್ ಮುಖಾಂತರ ನಾವು ಕೂಡ ಆ ಕಾರ್ಯಕ್ರಮವನ್ನು ಇವತ್ತು ಸೇರ್ಪಡೆ ಮಾಡಿ. ಇವತ್ತು ಈಗ ಶತಮಾನದ ಸಂಭ್ರಮದಲ್ಲಿರುವಂಥದ್ದು ಕಾಂಗ್ರೆಸ್ ಅಧಿವೇಶನ, ಆದರೆ ಆ ಅಧಿವೇಶನಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತ BJP ಶಾಸಕ ಅಭಯ್ ಪಟೇಲ್ ಹೇಳ್ತಾರೆ. ಕೇವಲ 2 ಕೋಟಿ ರೂಪಾಯಿ ಇಟ್ಟಿದ್ದು ಏತಕ್ಕೆ ಸಾಲುತ್ತೆ 2 ಕೋಟಿ ರೂಪಾಯಿ? ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ಸರ್ಕಾರದ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿ ಅತಿ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಅಧಿವೇಶನ ಆಯಿತು, AICC ಅಧಿವೇಶನ ಆಯಿತು. ಆ 100 ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕಂತ ಈಗ ಪೂರ್ವಗಳಾಗಿದೆ. ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಕಾಂಗ್ರೆಸ್ ಅಧಿವೇಶನ 100 ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಗಾಂಧಿ ಭಾರತ್ ಎಂಬ ಹೆಸರಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಗಾಂಧಿ ನಡಿಗೆ ಗಾಂಧಿ ಭಾರತ್ ಎಂಬ ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.